ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ನಾನು ಲೈವಲ್ಲಿ ಬಂದು ಮೇಲೆ ಲೈವ್ ಸಮ್ ಪ್ರಾಬ್ಲಮ್ ಆಗಿ ಅದು ನಿಮ್ಮ ಜೊತೆಗೆ ಆಗಲಿಲ್ಲ ಆದರೆ ಅದು ಲೈವಲ್ಲಿ ಬಂದು ಹೋದ್ಮೇಲೆ ಮತ್ತೆ ನಿಮ್ಮಲ್ಲಿ ಭಾಳಷ್ಟು ಡೌಟ್ಗಳಿದ್ದಾವೆ ಸೊ ಅದಕ್ಕೆ ಸಂಬಂಧಿಸಿದಂಥ ನಿಮ್ಮ ಒಂದು ವಿಡಿಯೋಗಳನ್ನು ನಾನು ಓದಿ ನಿಮ್ಮ ಒಂದು ಕಾಮೆಂಟ್ಸ್ಗಳನ್ನು ಓದಿ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳನ್ನು ಒಂದೊಂದಾಗಿ ಓದ್ತಾ ಹೋಗ್ತೀನಿ ಸೊ ಇದು ನೋಡ್ಬೋದು ಒಂದು ವಿದ್ಯಾರ್ಥಿ ಕಾಮೆಂಟ್ ಹಾಕಿರೋದು ಸರ್ ಜ ಬೆಳಗಾಂ ಸಿವಿಲ್ ನಲ್ವತ್ನಾಲ್ಕು ಸೀಟ್ ಇದೆ ಅಂತ ಅವರು ಕೂಡ ಫುಲ್ ಆಗಿದೆ ಅಂತ ಇದ್ದಾರೆ ಆರ್ಟ್ಸ್ ಕಾಮರ್ಸ್ ಅವರಿಗೆ ಸಿಗಲ್ಲ ನಾ ಸೊ ಇಲ್ಲಿ ಸೀಟ್ಗಳು ಫುಲ್ ಆಗ್ತವೆ ಆದರೆ ಅಡ್ಮಿಷನ್ ಮಾಡಿಸೋದಿಲ್ಲ ಯಾಕಂದರೆ ಈ ಬಿ ಎಸ್ ಎನ್ ಸಿಂಗ್ ವಿದ್ಯಾರ್ಥಿ ಇದು ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳು ಸಮ ಕಾರಣ ತಿಳಗಳಿಂದ ನಲವತ್ನಾಲ್ಕು ಸೀಟಲ್ಲಿ ಕೂಡ ಅಬ್ಬಬ್ ಅಂದರೆ ಇಪ್ಪತ್ತು ಇಪ್ಪತ್ತು ಸೀಟ್ಗಳು ಫುಲ್ ಆಗೋದು ಕಷ್ಟ ಪ್ರತಿ ವರ್ಷ ಹೆಂಗಾಗುತ್ತೆ ಸೀಟ್ ಫುಲ್ ತೋರಿಸ್ತದೆ ಅಲ್ಲಿ ಯಾರೂ ಅಡ್ಮಿಷನ್ ಹೋಗೋದಿಲ್ಲ ಎರಡನೇ ರೌಂಡಲ್ಲಿ ಅದು ಇಪ್ಪತ್ತು ಸೀಟ್ ಹಂಗೆ ಉಳ್ಕೊಂಡಿರ್ತವೆ ಟ್ರೈ ಮಾಡ್ಬೋದು ಜಿ ಎನ್ ಎಮ್ ಎರಡು ಸಾವಿರದ ಒನ್ನೂರ ಐವತ್ತೇಳು ರ್ಯಾಂಕ್ ಇದೆ ಇಪ್ಪತ್ತೊಂದು ಕಾಲೇಜ್ ಆ್ಯಡ್ ಮಾಡಿದ್ದೀನಿ ಆದರೆ ಸೀಟ್ ಸಿಕ್ಕಿಲ್ಲ ಸೊ ನೋಡಿ ಏನಾಗಿದೆ ಅಂದರೆ ತ್ರೀ ಬಿ ಧಾರ್ದು ಭಾಳ ಕಾಂಪಿಟೇಷನ್ ಇರೋದರಿಂದ ನೀವು ಇಪ್ಪತ್ತೊಂದು ಕಾಲೇಜ್ ಆ್ಯಡ್ ಮಾಡಿರ್ತೀರಿ ಏನಂದರೆ ಗೌರ್ಮೆಂಟಿಗೆ ಫಸ್ಟ್ ಪ್ರಯೋರಿಟಿ ಕೊಟ್ಟಿರ್ತೀರಿ ಗೌರ್ಮೆಂಟಲ್ಲಿ ಹತ್ತಿಲ್ಲ ಅಟ್ಲೀಸ್ಟ್ ನೀವು ಪ್ರೈವೇಟ್ ಕಾಲೇಜನ್ನು ಕೂಡ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಹೀಗಾಗಿ ನಿಮ್ಗೆ ಇವತ್ತು ನಾಳೆ ತನಕ ಟೈಮ್ ಇದೆ ಇನ್ನೂ ಸ್ವಲ್ಪ ಕಾಲೇಜುಗಳನ್ನು ಪ್ರೈವೇಟ್ ಕಾಲೇಜನ್ನ ಹಾಳು ಮಾಡಿಕೊಡ್ರಿ ಮೋಕಲ್ಲಿ ರಿಸಲ್ಟ್ ಬಂದ ಮೇಲೆ ಅಪ್ಷನ್ ಎಂಟ್ರಿ ಮಾಡಿಲ್ಲ ಮೋಕ್ ರಿಸಲ್ಟಲ್ಲಿ ಇರುತ್ತಲ್ಲ ಕಾಲೇಜ್ ಅದೇ ಬೇಕಂದರೆ ಸಾಕು ಅಂದರೆ ಏನು ಮಾಡಬೇಕು ಅದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಮೋಕಲ್ಲಿ ಬಂದಿರುವ ರಿಸಲ್ಟ್ ಅದೇ ಬೇಕು ಅಂತಂದರೆ ನೀವು ಆ್ಯಡೂ ಮಾಡಬಾರ್ದು ರಿಮೂನು ಮಾಡಬಾರ್ದು ಅದು ಗ್ಯಾರಂಟಿನೂ ಇಲ್ಲ ಯಾಕಂದರೆ ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಅದು ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಅದು ಟೆಂಪರ್ ರಿಸಲ್ಟ್ ಅಂತ ಸೊ ಹೀಗಾಗಿ ಅದಕ್ಕೆ ಏನು ಮಾಡಲಿಕ್ಕೆ ಬರಂಗಿಲ್ಲ ನಿಮ್ಮ ಮನೆ ಬರದಲ್ಲಿ ಅದು ಸಿಗಬೇಕಂದ್ರೆ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ಸಿಗೋದಿಲ್ಲ ಸೊ ಹೌ ಟು ಚೆಕ್ ರಿಸಲ್ಟ್ ಹೆಂಗೆ ನೋಡೋದು ಅಂತ ಕೇಳ್ತಾ ಇದ್ದಾರೆ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲ ನೋಡ್ಕೊಂಡು ಬನ್ನಿ ಸರ್ ನಂದು ರ್ಯಾಂಕ್ ಲಿಸ್ಟಲ್ಲಿ ತಪ್ಪಾಗಿದೆ ಏನು ಪ್ರಾಬ್ಲಮ್ ಆಗುತ್ತಲ್ಲ ಸರ್ ರ್ಯಾಂಕ್ ಲಿಸ್ಟಲ್ಲಿ ನಿಮ್ಮದು ಜಾಸ್ತಿ ಆಗಿದ್ದರೆ ತಪ್ಪಾಗುತ್ತೆ ಕಡಿಮೆ ಇದ್ದರೆ ಒಳ್ಳೆಯದು ಓಕೆ ನೆಕ್ಸ್ಟ್ ಏನಂದರೆ ಮೂಕ್ ರಿಸಲ್ಟಲ್ಲಿ ಅಲೋಟ್ ಆಗಿದ್ದರೆ ಸೆಕೆಂಡ್ ಟೈಮ್ ಫಸ್ಟ್ ಕೊಟ್ಟಿರೋ ಕಾಲೇಜಲ್ಲಿ ನೈ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿ ಹಾಕಬೇಕಾ ಬೇರೆ ಕಾಲೇಜ್ ಆ್ಯಡ್ ಮಾಡಬೇಕಾ ಸರ್ ಮತ್ತು ತೆ ಟು ಡಿ ಎಮ್ ಎಸ್ ಒಳಗಡೆ ಕಾಲೇಜ್ ಬೇಕು ಅಂದರೆ ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಸೊ ಇವರು ಏನೋ ಅರ್ಥ ಆಗುತ್ತಿಲ್ಲ ಬಟ್ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಇದ್ದಾರೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಸೆಕೆಂಡ್ ಟೈಮಲ್ಲಿ ಈಗ ಏನು ಫಸ್ಟ್ ಕೊಟ್ಟಿರೋ ಕಾಲೇಜಲ್ಲಿ ಇದೆಯಲ್ಲ ಅದನ್ನು ನೀವು ರಿಮೂವ್ ಮಾಡ್ಬೋದು ಅದನ್ನು ಸೆಕೆಂಡ್ ಉಲ್ಟಾ ಪಲ್ಟಾ ಮಾಡ್ಕೊಳ್ಬೋದು ಅದನ್ನು ತೆಗೆದು ಬೇರೆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಬೋದು ಏನು ಬೇಕಾದ್ ಮಾಡ್ಕೊಳ್ಬೋದು ರಿಮೂವ್ ಮಾಡಿ ಮತ್ತು ಹೊಸದಾಗಿ ಎಂಟ್ರಿನೂ ಕೂಡ ಮಾಡ್ಬೋದು ಬಿ ಎಸ್ ಸಿ ಎಮ್ ಎಲ್ ಟಿ ಇನ್ನೂ ಯಾವುದೇ ಅಪ್ಡೇಟ್ ಇಲ್ಲ ಸರ್ ಹಾಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಮುಂದೆ ಏನು ಮಾಡಬೇಕು ಸರ್ ಬೆಂಗಳೂರಿಗೆ ಬರಬೇಕಾ ಬೇಡವಾ ಎಲ್ಲಿ ಹೋಗೋಗಿಲ್ಲ ಕಾಲೇಜಿನೂ ಅಲಾಟ್ಮೆಂಟ್ ನಿಮ್ದು ಆಗಿಲ್ಲ ರೀ ಯಾಕಾಗಿಲ್ಲ ಆಗಿಲ್ಲ ಅಂದರೆ ಇದು ಮೋಕ್ ರಿಸಲ್ಟು ಆರ್ಡ್ರ್ ಕಾಪಿ ಬಂದಾಗ ಮಾತ್ರ ಗ್ಯಾರಂಟಿ ಅದು ಇಪ್ಪತ್ತೈದನೇ ತಾರೀಕಿಗೆ ನಿಮಗೆ ಆರ್ಡರ್ ಕಾಪಿ ಬರುತ್ತಲ್ಲ ಆಮೇಲೆ ಇಪ್ಪತ್ತೈದನೇ ತಾರೀಕಿಗೆ ಏನು ಒಂದು ರಿಸಲ್ಟ್ ಬರುತ್ತಲ್ಲ ಅದೇ ಗ್ಯಾರಂಟಿ ರಿಸಲ್ಟು ಹೀಗಾಗಿ ನೀವು ಎಲ್ಲಿ ಹೋಗೋ ಹಾಗಿಲ್ಲ ಡೈರೆಕ್ಟ್ ಕಾಲೇಜಿಗೆ ಹೋಗಬೇಕು ಇಪ್ಪತ್ತೈದು ತಾರೀಕಿಗೆ ಏನು ರಿಸಲ್ಟ್ ಬರುತ್ತಲ್ಲ ಆ ರಿಸಲ್ಟ್ ಬಂದ ತಕ್ಷಣ ಆರ್ಡರ್ ಕಾಪಿ ಡೌನ್ ಮಾಡ್ಕೊಂಡು ಕಾಲೇಜಿಗೆ ಹೋಗಬೇಕು ಎಲ್ಲಿ ಹೋಗೋ ಹಾಗಿಲ್ಲ ಮೈ ರ್ಯಾಂಕ್ ಒಂದು ಫೋರ್ ನಾಟ್ ಒನ್ ಪ್ರಯೋರಿಟಿ ಫೋರ್ ಅಲಾಟೆಡ್ ಬಟ್ ಇವರು ವಿಡಿಯೋ ಸ್ಟೂಡೆಂಟ್ ರ್ಯಾಂಕ್ ಫೋರ್ ನಾಟ್ ಏಟ್ ಅಲಾಟೆಡ್ ಆಗಿದೆ ಗದಗ ಕಾಲೇಜ್ ಮೈ ತರ್ಡ್ ಪ್ರಯೋರಿಟಿ ವಾಸ್ ಗದಗ್ ಬಟ್ ಅಲೋಟೆಡ್ ಫೋರ್ ಪ್ರಯೋರಿಟಿ ತುಮಕೂರು ವಾಯ್ ಬ್ರೋ ಇಟ್ ಈಸ್ ಅ ಕಾಸ್ಟ್ ಬೇಸ್ ಯಾಕೆಂದರೆ ನಿಮ್ಮದು ನಾಲ್ಕು ನೂರ ಒಂದಿದೆ ಅವ್ರದು ನಾಲ್ಕು ನೂರ ಎಂಟಿದೆ ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನೀವು ಕೇಳ್ತಾ ಇದೀರಿ ಬಿಕಾಸ್ ಆಫ್ ಕಾಸ್ಟ್ ಚೇಂಜ್ ಇದೆ ಓಕೆ ಯಾವ ವಿದ್ಯಾರ್ಥಿ ಕೊಟ್ಟಿರೋದು ಎಸ್ ಸಿ ಕೆಟಗರಿ ಹೈದರಾಬಾದ್ ಕರ್ನಾಟಕ ಈ ಥರ ಇರುತ್ತೆ ನಿಮ್ಮ ಕಾಸ್ಟು ಅವ್ರ ಕಾಸ್ಟು ಚೇಂಜ್ ಇರೋದರಿಂದ ವ್ಯತ್ಯಾಸ ಆಗುತ್ತೆ ನೆನಪಿಟ್ಕೊಳ್ಳಿ ಓಕೆ ಮೂಕ್ ರಿಸಲ್ಟ್ ಯಾವಾಗ ಪಿ ಎಮ್ ಬಿದು ಪಿ ಎಮ್ ಬಿದು ನಾಳೆಗೆ ಬರುತ್ತೆ ವಿಕ್ಟೋರಾ ಕಾಲೇಜಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದೆ ಚೆನ್ನಾಗಿದೆ ನಾವು ವಿಕ್ಟೋರಾ ಈಸ್ ಅ ಬೆಸ್ಟ್ ಕಾಲೇಜ್ ಓಕೆ ಸೊ ಲೈವು ಇವತ್ತು ಬಂದಿದೆ ಬಟ್ ಏನೋ ಸಮ್ ಪ್ರಾಬ್ಲಮ್ ನಂದು ಇಯರ್ಫೋನ್ ಸರಿ ಇಲ್ಲ ಅಂತ ಸರಿಯಾಗಿ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ ಓಕೆ ಇದು ನಿಮ್ಮ ಕಾಮೆಂಟ್ಗಳು ಓಕೆ ಬಳ್ಳಾರಿ ಕಾಲೇಜ್ ಸಿಕ್ಕಿದೆ ಬಟ್ ಆ ಕಾಲೇಜ್ ಬೇಡ ಅಂದರೆ ಚೆನ್ನಾಗಿ ಚೇಂಜ್ ಮಾಡ್ಬೋದಾ ಮಾಡ್ಬೋದು ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಂದರೆ ಅದನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ಬೇರೆ ಕಾಲೇಜನ್ನ ಆ್ಯಡ್ ಮಾಡ್ಬೋದು ಆದರೆ ಫೈನಲ್ ರಿಸಲ್ಟಲ್ಲಿ ಸಿಗುತ್ತೋ ಬಿಡುತ್ತೋ ಗ್ಯಾರಂಟಿ ಇಲ್ಲ